ಇವತ್ತಿನ ಒಂದು ಪಾಠದಲ್ಲಿ ನಾವು ರಾಸಾಯನಿಕಗಳ ಬಗ್ಗೆ ತಿಳ್ಕೊಳ್ಳೋಣ. ಕಾರಣ ಇಷ್ಟೇ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಮನೆಗಳಲ್ಲಾಗಿರ್ಬೋದು, ಹೊರಗಡೆ ಹೋಗಿರ್ತಕ್ಕಂಥ ಅಂಗಡಿಗಳಾಗಿರ್ಬೋದು, ಅಥವಾ ತೋಟ ಹೊಲಗಳಲ್ಲಿ ನಾವು ಬಳಸತಕ್ಕಂಥ ಕೆಲವು ವಸ್ತುಗಳಾಗಿರ್ಬೋದು, ಅವೆಲ್ಲವೂ ಕೂಡ ನಮಗೆ ತಿಳಿದಿರೋ ಹಾಗೆ ರಾಸಾಯನಿಕಗಳಿಂದ ರಚನೆ ಆಗಿರ್ತದೆ. ಹೌದಾ? ಈಗ ಮನೆಯಲ್ಲಿ ಬಳಸೋ ರಾಸಾಯನಿಕಗಳನ್ನು ಒಂದು ಉದಾಹರಣೆ ಕೊಡ್ತೀರಾ? ಅಡುಗೆ ಮನೆಯಲ್ಲಿ ಬಳಸೋ ರಾಸಾಯನಿಕಗಳು ಯಾವುದಾದ್ರೂ ಆಗಿರ್ಬೋದು, ಉದಾಹರಣೆ ಕೊಡ್ತೀರಾ? ಮನೆಯಲ್ಲಿ ಉಪ್ಪು, ಹೌದಲ್ಲ? ಸೊ ಮನೆಯಲ್ಲಿ ಬಳಸತಕ್ಕಂತಹ ಅಡಿಗೆ ಸಾಮಾನ್ಯ ರಾಸಾಯನಿಕ, ಸಾಮಾನ್ಯ ರಾಸಾಯನಿಕ ಉಪ್ಪು. ಉಪ್ಪಿನ ರಾಸಾಯನಿಕ ಹೆಸರು ಗೊತ್ತಾ? ಸೋಡಿಯಂ. ಅಡಿಗೆ ಉಪ್ಪನ್ನ ನಾವು ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಸೋಡಿಯಂ, ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ, ಕ್ಲೋರೈಡ್. ಆಶ್ಚರ್ಯ ಏನಂದ್ರೆ, ಈ ಒಂದು ಪಾಠದಲ್ಲಿ ರಾಸಾಯನಿಕಗಳ ಬಗ್ಗೆ ಯಾಕೆ ತಿಳ್ಕೋಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್. ಯಾಕೆ ಬೇಕು ನಮಗೆ ರಾಸಾಯನಿಕಗಳ ಬಗ್ಗೆ ಯಾಕೆ ತಿಳ್ಕೋಬೇಕು? ಮನೆಯಲ್ಲಿ ನಾವು ಉಪ್ಪನ್ನು ಬಳಸ್ತೀವಿ, ಅದೇ ರೀತಿ ಸೋಡಾ, ಅಡುಗೆ ಸೋಡಾ, ಸೋಡಿಯಂ ಕಾರ್ಬೋನೇಟ್, ಅದರ ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್ ಅಡುಗೆ ಸೋಡಾ, ಸೋಡಿಯಂ ಕಾರ್ಬೋನೇಟ್, ವಾಷಿಂಗ್ ಸೋಡಾ, ವಾಷಿಂಗ್ ಇವೆಲ್ಲ ಬಳಸ್ತೀವಿ, ನಿಮ್ಗೆ ಗೊತ್ತಿರೋ ಹಾಗೆ. ಅದ್ರ ಬಗ್ಗೆ ಯಾಕೆ ತಿಳ್ಕೊಳ್ಳೋ ಅವಶ್ಯಕತೆ ಏನಿದೆ ಅನ್ನೋ ಪ್ರಶ್ನೆ ಉದ್ಭವ ಕೇಳ್ತೀರಾದ್ರೂ, ಯಾಕೆ ತಿಳ್ಕೋಬೇಕು ರಾಸಾಯನಿಕಗಳ ಬಗ್ಗೆ? ಸುಮ್ಮನೆ ಆಗೋದಿಲ್ವಾ? ಬೇಕು, ನಮ್ಮ ಅವಶ್ಯಕತೆಗೆ ಬೇಕು. ನಮ್ಮ ನಿತ್ಯ ಜೀವನದಲ್ಲಿ ರಾಸಾಯನಿಕಗಳು ನಮ್ಮ ಅವಶ್ಯಕತೆಗೆ ಬೇಕು. ಆ ಒಂದು ಅವಶ್ಯಕತೆಗೆ ತಕ್ಕಂತೆ ನಾವು ರಾಸಾಯನಿಕಗಳನ್ನ ನಾವು ಸ್ಟಡಿ ಮಾಡಲೇಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಯಾವ ರಾಸಾಯನಿಕದಿಂದ ಏನು ಪ್ರಯೋಜನ, ಹೇಗೆ ಪ್ರಯೋಜನ, ಹೇಗೆ ಪ್ರಯೋಜನ ಅಂತ ತಿಳ್ಕೊಬೇಕಾಗ್ತದೆ. ಹಾಗಾಗಿ ನಮಗೆ ರಾಸಾಯನಿಕಗಳ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಬಹಳ ಅವಶ್ಯಕತೆ ಇದೆ. ಹಾಗಾದ್ರೆ ರಾಸಾಯನಿಕಗಳು ಅಂದ್ರೆ ಯಾವುದು ಅಂತ ಪರಿಗಣಿಸ್ತೀರಿ? ಯಾವುದೇ ರಾಸಾಯನಿಕಗಳು ಅಂತ ಹೇಳ್ತೀರಾ ನೀವು? ರಾಸಾಯನಿಕಗಳಲ್ಲಿ ಯಾವ್ಯಾವ್ದಿರುತ್ತೆ? ಹಾ, ರಾಸಾಯನಿಕಗಳು ಅಂದ್ರೆ ಯಾವ್ಯಾವ್ದಿರುತ್ತೆ, ಏನೇನನ್ನು ಒಳಗೊಂಡಿರುತ್ತೆ ಅಂತ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಚಿನ್ನ ಗೊತ್ತಿದೆ, ಚಿನ್ನ, ಬೆಳ್ಳಿ, ಅಲ್ಯೂಮಿನಿಯಂ, ತಾಮ್ರ, ಇವೆಲ್ಲ ಯಾವ ಉದಾಹರಣೆ ಆಗ್ತವೆ? ಲೋಹಗಳ ಉದಾಹರಣೆ ಆಗ್ತದೆ. ಅದೇ ರೀತಿ ಆಮ್ಲಜನಕ ಗೊತ್ತಿದೆ ನಿಮಗೆ, ಜಲಜನಕ ಗೊತ್ತಿದೆ, ಇಂಗಾಲ ಗೊತ್ತಿದೆ, ಸಾರಜನಕ ಗೊತ್ತಿದೆ, ಇವೆಲ್ಲ ಯಾವ ಉದಾಹರಣೆ ಆಗ್ತದೆ? ಸೊ ಇವೆರಡರನ್ನ ಮಿಶ್ರಣ ಆಗಿರ್ಬೋದು, ಅಥವಾ ಇವೆರಡರನ್ನ ಲೋಹ ಮತ್ತು ಅಮ್ಲಗಳನ್ನು ತಿಳ್ಕೊಂಡು ಆಗಿರ್ಬೋದು, ಅಲ್ಲ ಇವೆರಡನ್ನ ಸೇರಿಸಿ ನಾವೇನಾಗ್ತೀವಿ ಇವ್ರಿಗೆ, ಅಲ್ಲ ಲೋಹಗಳು ಮತ್ತು ಅಲೋಹಗಳು, ಲೋಹಗಳು ಮತ್ತು ಅಲೋಹಗಳು ಮತ್ತು ಅವುಗಳಿಂದಾಗಿರ್ತಕ್ಕಂತಹ ಮಿಶ್ರಣ, ಅವುಗಳಿಂದಾಗಿರ್ತಕ್ಕಂತಹ ಮಿಶ್ರಣ ಒಟ್ಟಾಗಿ ನಾವೆಂತ ಕರಿತೀವಿ ರಾಸಾಯನಿಕಗಳೆಂದು ಕರೆಯುತ್ತೇವೆ. ಅಂದ್ರೆ ರಾಸಾಯನಿಕಗಳಲ್ಲಿ ಲೋಹಗಳು ಕೂಡ ಇರ್ತವೆ, ಜೊತೆಗೆ ಅಲೋಹಗಳು ಕೂಡ ಇರ್ತವೆ. ಅವರ ಅವೆರಡರ ಮಿಶ್ರಣ ಕೂಡ ಇರುತ್ತೆ, ಅವೆರಡರ ಮಿಶ್ರಣ. ಈಗ ಹೇಳಿ ರಾಸಾಯನಿಕಗಳು ಅಂದ್ರೇನು? ಹುಡುಗರಲ್ಲೆಲ್ಲ ಹೇಳ್ತೀರಾ ಹೇಳು, ರಾಸಾಯನಿಕಗಳಲ್ಲಿನ ಲೋಹಗಳು ಆಗ್ತವೆ, ಲೋಹಗಳು ರಾಸಾಯನಿಕಗಳೇ, ಅಲೋಹಗಳು ರಾಸಾಯನಿಕಗಳೇ, ಅವೆರಡರ ಮಿಶ್ರಣಗಳು ಕೂಡ ರಾಸಾಯನಿಕಗಳು. ಹಾಗಾಗಿ ಹೇಳಬೇಕು ಅಂದ್ರೆ ರಾಸಾಯನಿಕಗಳಲ್ಲಿ ಅಂದ್ರೆ ಲೋಹಗಳು, ಅಲೋಹಗಳು ಮತ್ತು ಅವೆರಡರ ಮಿಶ್ರಣಗಳು ಏನೇ ಆಗಿರಲಿ ಅವೆಲ್ಲವೂ ಕೂಡ ರಾಸಾಯನಿಕಗಳೇ. ಆಯ್ತಾ? ರಾಸಾಯನಿಕಗಳು. ಸೊ ಒಂದು ಅಂಶ ನಮ್ಗೆ ಗೊತ್ತಾಯ್ತು. ಹಾಗಾದ್ರೆ ನಿಮಗೆ ಗೊತ್ತಿರತಕ್ಕಂತಹ ಒಂದು ನಾಲ್ಕು ಲೋಹಗಳಿಗೆ ಉದಾಹರಣೆ ಕೊಡ್ತೀರಾ? ಪೊಟ್ಯಾಸಿಯಂ, 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 ಪೊಟ್ಯಾಸಿಯಂ ಸಂಖ್ಯೆ ಆಯ್ತಾ? ಪೊಟ್ಯಾಸಿಯಂ, ಪೊಟ್ಯಾಸಿಯಂ ನ ಸಂಖ್ಯೆ ಆಯ್ತಾ? ಆಮೇಲೆ ಸೋಡಿಯಂ, ಸೋಡಿಯಂ ನ ಸಂಖ್ಯೆ ಆಯ್ತಾ? ಸೋಡಿಯಂ ನ ಸಂಖ್ಯೆ ಆಯ್ತಾ? ಎನ್ಎ. ಆಮೇಲೆ ವೆರಿ ಗುಡ್. ಕ್ಯಾಲ್ಸಿಯಂ, ಕ್ಯಾಲ್ಸಿಯಂ, ಕ್ಯಾಲ್ಸಿಯಂ ಸಂಖ್ಯೆ ಆಯ್ತಾ? ಇಂಗ್ಲಿಷನ್. ಆಮೇಲೆ ಮೆಗ್ನೀಷಿಯಂ, ಮೆಗ್ನೀಷಿಯಂ, ಸೊ ಮೆಗ್ನೀಷಿಯಂ ನ ಸಂಕೇತ ಎಂ ಜಿ. ಮೆಗ್ನೀಷಿಯಂ ಹೇಗಿರುತ್ತೆ ಅಂತ ನೋಡಿದಲ್ಲ, ನೋಡಿ ಇಲ್ಲೋಗಿದೆ ಮೆಗ್ನೀಷಿಯಂ ಸ್ಟ್ರಿಪ್ ಅಂತ. ಆಮೇಲೆ ನೋಡೋಣ ಈ ರೀತಿ ಇರ್ತದೆ, ತುಂಬಾ ಸ್ವಲ್ಪ ಹೊಳಿತಾ ಇರ್ತದೆ, ಲೋಹಗಳನ್ನು ಹೊಳಿತದೆ ನಿಮಗೆ ಗೊತ್ತಿದೆ, ಲೋಹಗಳು ಹೊಳೆಯುತ್ತವೆ, ಒಳ್ಳೆಯ ವಿದ್ಯುತ್ ವಾಹಕಗಳು. ಆಮೇಲೆ ಲೋಹಗಳ ಏನಿದೆ, ಲೋಹಗಳ ಲೋಹಗಳು, ಈಗ ಕಬ್ಬಿಣ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಇವೆಲ್ಲರ ಒಂದು ಲಕ್ಷಣ ಏನು ಕಾಮನ್ ಆಗಿ ಲೋಹ ಮತ್ತು ಲೋಹಗಳ ವ್ಯತ್ಯಾಸ ಬಂದಾಗ
ಹೊಳೆಯುವುದು ನೋಡ್ತಾ ಇದ್ದಾರೆ. ಅದೇ ರೀತಿ ಚಿನ್ನನ ಹೊಳೆಯುತ್ತೆ, ಹೊಸದಾಗಿ ತಯಾರಿಸಿದಂತ ಎಲ್ಲ ಲೋಹಗಳು ಹೊಳೆಯುತ್ತದೆ ಅಂತ ನಿಮಗೆ ಗೊತ್ತಿದೆ. ಅದಾದ ಬಿಟ್ಟು ಅವುಗಳು ಕಠಿಣವಾಗಿರ್ತವೆ. ವಿದ್ಯುತ್ ಅನ್ನ ಹರಿಸೋದಕ್ಕೆ ಯಾವ ತಂತಿ ಬಳಸ್ತಾರೆ? ತಾಮ್ರದ ತಂತಿ ಹೌದಲ್ಲ. ಹಾಗಾಗಿ ಲೋಹಗಳು ಒಳೆಯ ವಿದ್ಯುತ್ ವಾಹಕಗಳು ಮತ್ತು ಉಷ್ಣ ವಾಹಕಗಳನ್ನು ಗೊತ್ತಿದೆ. ನೋಡಿದ್ರೆ ಇದು ಒಂದು ಮೆಗ್ನೀಷಿಯಂ ರಿಬ್ಬನ್ ಇದೆ ಅಂತಲ್ಲ. ಸೊ ರಾಸಾಯನಿಕಗಳು ಹೇಗೆ ವರ್ತಿಸ್ತವೆ ಅನ್ನೋದನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನಾವು ನೋಡ್ಬೋದು. ಆಮೇಲೆ ನೋಡೋಣ ಅದನ್ನ. ಅದಕ್ಕಿಂತ ಒಂದು ಮೆಗ್ನೀಷಿಯಂ. ಅದೇ ರೀತಿ ಅಲೋಹಗಳು ಯಾವ ಈ ಕಡೆ ಇದೆ? ಗಣ್ಮಕ್ಕಿಂದ ಒಂದು ಕಡೆ ಗಣ್ಮಕ್ಕಿಂದ ಅಲೋಹಗಳು ಇರಲಿ. ಇಂಗಾಲ, ಇಂಗಾಲದ ಸಂಕೇತ ಇಂಗಾಲ, ಇಂಗಾಲದ ಸಂಕೇತ ಸಿ. ಆಮೇಲೆ ಆಮ್ಲಜನಕ ಆಕ್ಸಿಜನ್, ಇಂಗ್ಲಿಷ್ ಅಲ್ಲಿ ಏನಂತ ಕೇಳ್ತೀವಿ ಆಕ್ಸಿಜನ್, ಆಕ್ಸಿಜನ್ ನ ಸಂಕೇತ ಓ. ಆಮೇಲೆ ಜಲಜನಕ, ಜಲಜನಕ ಇಂಗ್ಲಿಷ್ ಅಲ್ಲಿ ಏನಂತ ಕೇಳ್ತೀವಿ ಗೊತ್ತಾ? ಹೈಡ್ರೋಜನ್. ಬರಿಬೇಡಿ, ಜಲಜನಕ ಹೈಡ್ರೋಜನ್, ಹೈಡ್ರೋಜನ್ ಎಚ್. ಇನ್ನೊಂದು ಸಾರಜನಕ, ನೈಟ್ರೋಜನ್ ಸಾರಜನಕ ಅಂತ ಕರಿತೀವಿ ಅದನ್ನ ಸಾರಜನಕ ಎನ್. ಲೋಹ ಅಂತ ಲೋಹಗಳು ಎರಡು ಇದ್ದಾರೆ ಅದಾಯ್ತಲ್ಲ. ಅದೇ ಇವತ್ತು ಕಣ್ಣಿಂದ ನೋಡಕ್ ಸಾಧ್ಯ ಇಲ್ಲ. ಇಂಗಾಲ ನೋಡ್ಬೋದು, ಇಂಗಾಲದ ಬಹುರೂಪಗಳು ನಿಮಗೆ ಗೊತ್ತಿದೆ. ಕೇಳ್ತೀರ ಇಂಗಾಲದ ಬಹುರೂಪಗಳು? ಇಂಗಾಲ ಹೇಳ ಸರಿ, ಕಲ್ಲಿದ್ದಲು. ಆಮೇಲೆ ಕಲ್ಲಿದ್ದಲ ರೀತಿ ಇನ್ಯಾವ ಬರ್ತದೆ? ಬಹುರೂಪಗಳು ಅಂತ ಹೇಳಿದ್ದೆ ನಾನು. ಬಹುರೂಪಗಳು ಮತ್ತೆ ತರಗತಿಯಲ್ಲಿ ಬಹು ಇಂಗಾಲದ ಬಹುರೂಪಗಳು. ಹೆಣ್ಮಕ್ಕಳು ಕಣ್ಣಿಗೆ ಕಾಡಿಗೆ, ಕಣ್ಣಿಗೆ ಹಚ್ಚಿಕೊಳ್ಳ ಅಲ್ಲ ಬಂದಿಂದ ಕಾಡಿಗೆ. ಅದಾದ್ಮೇಲೆ ಪೆನ್ಸಿಲ್ನ ಒಳಗಡೆ ಇರುತ್ತಲ್ಲ ಬಂದು ಏನಂತ ಕೇಳ್ತದೆ? ರಾಸಾಯನಿಕವಾಗಿ, ರಾಸಾಯನಿಕವಾಗಿ ಅಂತ ಕೇಳ್ತಿರೋದು ನಾನು. ಇಂಗಾಲದ ಬಹುರೂಪ ಗ್ರಾಫೈಟ್, ರಾಸಾಯನಿಕವಾಗಿ ಗ್ರಾಫೈಟ್ ಎಲ್ಲವೂ ಕೂಡ ಇಂಗಾಲದ ಬಹುರೂಪಗಳೇ ಅಂತಲ್ಲ. ಇವತ್ತಿನ ಪರಿಸ್ಥಿತಿನಲ್ಲಿ ಯಾವ ವಸ್ತುವನ್ನು ಸುತ್ತಾಗ ಅದು ಬೂದಿ ಅಥವಾ ಸಣ್ಣ ಕಪ್ಪು ಬಣ್ಣಕ್ಕೆ ಬಂದು ಏನಾಗ್ತದೆ? ಈಗ ಮರ, ಮರ ಸುಟ್ಟರೆ ಕಪ್ಪು ಬಣ್ಣ ಬರ್ತದೆ, ಬೂದಿ ಆಗ್ತದೆ. ಒಂದು ಪೇಪರ್ ಅನ್ನು ಸುಟ್ಟರೆ ಕಪ್ಪು ಬಣ್ಣ ಬೂದಿ ಆಗ್ತದೆ ಅಂದ್ರೆ ಅರ್ಥ ಅದರಲ್ಲಿ ಹಿಂಗಾಲ ಇರುತ್ತೆ ಅಂತ. ಹಿಂಗಾಲಿರುವ ಯಾವುದೇ ವಸ್ತುಗಳನ್ನು ಸುತ್ತಾಗ ಅದು ಕಪ್ಪು ಬಣ್ಣ ಬರ್ತದೆ, ತಿರುತ್ತದೆ ಅದನ್ನ. ಸೊ ಹಿಂಗಾಲವಿಲ್ಲದ ವಸ್ತುವೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ನಿತ್ಯ ಜೀವನದಲ್ಲಿ ವಸ್ತುಗಳನ್ನು ನಾವು ಬಳಸ್ತಾ ಇದ್ದೀವಿ. ಪ್ಲಾಸ್ಟಿಕ್ ಇಂದ ಹಿಡ್ಕೊಂಡು ಬಟ್ಟೆಯಿಂದ ಹಿಡ್ಕೊಂಡು ಬಣ್ಣದಿಂದ ಹಿಡ್ಕೊಂಡು ಊಟದಿಂದ ಆಹಾರದ ಪದ್ಧತಿಗಳಿಂದ ಹಿಡ್ಕೊಂಡು ಎಲ್ಲೋ ಕೂಡ ಇಂಗಾಲದ ಮಯವಾಗಿದೆ. ಹಾಗಾಗಿ ಇಂಗಾಲ ತುಂಬಾ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನ ಅಲೋಹಗಳಲ್ಲಿ ವಹಿಸುತ್ತದೆ. ಅಲೋಹಗಳಲ್ಲಿ ಇಂಗಾಲ ಒಂದು ಪ್ರಮುಖವಾದ ಪಾತ್ರವನ್ನ ಅಲೋಹಗಳಲ್ಲಿ ವಹಿಸುತ್ತದೆ. ಮತ್ತೆ ಏನ್ ಹೇಳಿ, ರಾಸಾಯನಿಕಗಳಿಂದ ಬರೀ ಲೋಹ ಮತ್ತು ಅಲೋಹಗಳನ್ನ ಅಷ್ಟೇ ಅಲ್ಲ, ಮಿಶ್ರಣ, ಮಿಶ್ರಣ. ಈಗ ಒಂದು ಉದಾಹರಣೆ ನಿಮ್ಗೆ ಒಂದು ಹೇಳಬೇಕು ಅಂದ್ರೆ, ಈಗ ನಿಮಗೆ ಮೆಗ್ನೀಷಿಯಂ ತೋರಿಸಿದ್ದೀನಿ, ಮೆಗ್ನೀಷಿಯಂ ತೋರಿಸಿದ್ದೀನಿ. ಈಗ ಮೆಗ್ನೀಷಿಯಂ ಆಮ್ಲಜನಕದೊಂದಿಗೆ ಸಂಯೋಗ ಆದ್ರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಮಿಶ್ರಣ ಅಂತ ತೋರಿಸ್ಬೇಕು ತಾನೇ, ಮಿಶ್ರಣ ಅಂತ ಹೇಳ್ಬೇಕು ತಾನೇ. ಸೊ ಮೆಗ್ನೀಷಿಯಂ ತಂತಿ ಇದೆ, ಮೆಗ್ನೀಷಿಯಂ ಇದೆ, ಮೆಗ್ನೀಷಿಯಂ ತಂತಿ ಇದೆ, ಪ್ಲಸ್ ಆಮ್ಲಜನಕದೊಂದಿಗೆ ವರ್ತಿಸ್ತಾ ಇದೆ ಅಂತ ಹೇಳ್ತೀವಿ. ಆಮ್ಲಜನಕದೊಂದಿಗೆ ಅದನ್ನು ಕಾಯಿಸ್ಬೇಕು, ಆಮ್ಲಜನಕದೊಂದಿಗೆ ಕಾಯಿಸ್ಬೇಕು ಅಂದ್ರೆ ಶಾಖ ಕೊಡ್ಬೇಕು, ಶಾಖವನ್ನು ಕೊಡ್ಬೇಕ. ಸೊ ಏನ್ ಬರ್ತದೆ, ಊಹೆ ಮಾಡ್ತೀರಾ? ಮೆಗ್ನೀಷಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್ ಬರುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಬರುತ್ತೆ. ಸೊ ನೋಡೋಣ, ಮೆಗ್ನೀಷಿಯಂ ಆಕ್ಸೈಡ್ ಯಾವ ರೀತಿ ಇರುತ್ತೆ ಅನ್ನೋದು ನೋಡೋಣ, ಹುಡುಕೊಳ್ಬೇಕು. ಸೊ ಅದೇ ಮೆಗ್ನೀಷಿಯಂ ಅನ್ನ ನಾವು ಶಾಖವನ್ನು ಕೊಟ್ಟಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತೆ ಅಂತ ನೀವು ಹೇಳಿದ್ರಿ. ಸೊ ಮೆಗ್ನೀಷಿಯಂ ಆಕ್ಸೈಡ್ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನೋಡೋಣ. ಈಗ ಕಾಯಿಸ್ತಾ ಇದ್ದೀನಿ ನಾನು, ಅದೇ ಮೆಗ್ನೀಷಿಯಂನ ಆಮ್ಲಜನಕದೊಂದಿಗೆ ಕಾಯಿಸ್ತಾ ಇದ್ದೀನಿ. ಸೊ ಏನಾಗುತ್ತೆ ಸ್ವಲ್ಪ ಅಬ್ಸರ್ವ್ ಮಾಡ್ತೇನೆ. ಅನ್ನಿಸ್ತಾ ಇದೆಯಾ? ಏನ್ ಅನ್ನಿಸ್ತಾ ಇದೆ ಸ್ವಲ್ಪ ನೋಡಿ, ಎಷ್ಟು ಸ್ಟ್ರಾಂಗ್ ಆಗಿ ಹತ್ಕೊಂಡು ಬಿಡ್ತಾ ಇದೆ, ಹತ್ಕೊಂಡು ಬಿಡ್ತಾ ಇದೆ ತಾನೇ, ಹತ್ಕೊಂಡು ಬಿಡ್ತಾ ಇದೆ. ಒಂದು ಪೇಪರ್ ಕೂಡ ಹತ್ಕೊಂಡು ಉಳಿದಿದೆ, ಏನಾಗಿದೆ ಅನ್ನೋದು ಎಲ್ಲ ಏನದು? ಮೆಗ್ನೀಷಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್ ಬೂದಿ.
ಸೊ ನೋಡಿ, ಬಿಳಿ ಪೌಡರ್ ತುಂಬಾ ಹಾಕೊಂಡಿರುವುದಾಗ ಏನಾಗಿದೆ, ಬಿಳಿ ಪೌಡರ್ ಮತ್ತು ಕಪ್ಪುದಾಗಿ, ಆಕ್ಚುಲಿ ಬಿಳಿ ಪೌಡರ್ ಅದೇ ಮೆಡಿಷನ್, ಬೂದು ಬಣ್ಣದ ಪುಡಿಯಾಗಿದೆ. ಏನಾಗಿದೆ ಇದು? ಬೂದು ಬಣ್ಣದ ಪುಡಿ. ಇದು ಯಾವುದು ರಾಸಾಯನಿಕವಾಗಿದೆಯೇನು? ರಾಸಾಯನಿಕವಾಗಿ ಮೆಗ್ನೀಷಿಯಂ ಆಕ್ಸೈಡ್. ರಾಸಾಯನಿಕಗಳ ನಡುವೆ ರಾಸಾಯನಿಕ ಕ್ರಿಯೆಗಳಿಗೊಂದು ಮಿಶ್ರಣ ಉಂಟಾಗಿದೆ. ಯಾವುದರ ಮಿಶ್ರಣ? ಮೆಗ್ನೀಷಿಯಂ ಮತ್ತು ಆಮ್ಲಜನಕ ಎರಡರ ಮಿಶ್ರಣ ಉಂಟಾಗಿದೆ. ಹಾಗಾದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಹೇಗಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿರುತ್ತೆ. ಮಾಮೂಲಿ ಬೂದಿ ತರ ಈ ವಸ್ತುಗಳು ಸುಟ್ಟೋದಾಗ ಬೂದಿ ಇರ್ತದಲ್ಲ, ಆ ಬೂದಿ ತರ ಮೆಗ್ನೀಷಿಯಂ ಆಕ್ಸೈಡ್. ಇದನ್ನ ನಾವು ಮೆಗ್ನೀಷಿಯಂ ಆಕ್ಸೈಡ್ ಅನ್ಬೇಕು. ಇದು ಮೆಗ್ನೀಷಿಯಂ ಆಕ್ಸೈಡ್. ನೋಡಿ, ಸಾಮಾನ್ಯವಾಗಿ ನೋಡಿದಾಗ ಮೆಗ್ನೀಷಿಯಂ ಸ್ಟ್ರಿಪ್ ಅನ್ನೋದು ಏನಿತ್ತು, ಹೊಳಿತಾ ಇತ್ತು, ಬಹಳ ಗಟ್ಟಿ ಇದೆ, ಹೊಳಿತಾ ಇದೆ, ಗೊತ್ತಾಯ್ತಲ್ಲ, ಲೋಹ ಘನರೂಪದಲ್ಲಿದೆ, ಘನರೂಪದಲ್ಲಿದೆ. ಆದ್ರೆ ಇದು ಹತ್ಕೊಂಡು ಬಿಟ್ಟಾಗ ಆಮ್ಲಜನಕದೊಂದಿಗೆ ಹತ್ಕೊಂಡು ಬಿಡ್ತಾರೆ. ವೆರಿ ಸಿಂಪಲ್ ನೋಡಿ, ಆಮ್ಲಜನಕ ಇದೆ ಹತ್ಕೊಂಡು ಬಿಡ್ತಿದೆ ಕುಡಿಯ ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ಆಕ್ಸೈಡ್ ಇದನ್ನು ನಾವು ಮೆಗ್ನೀಷಿಯಂ ಆಕ್ಸೈಡ್ ನೋಡಿ, ಅದಕ್ಕೆ ಏನ್ ಹೇಳ್ತಾರೆ, ಒಂದು ರಾಸಾಯನಿಕ, ಅದೊಂದು ರಾಸಾಯನಿಕ. ಈ ರೀತಿ ರಾಸಾಯನಿಕಗಳ ನಡುವೆ ನಡೆಯುವ ಕ್ರಿಯೆಯನ್ನ ನಾವ್ ಎಂತ ಕ್ರಿಯೆ ಅಂತ ಕರಿತೀವಿ? ಅದೇ ಸೊ ರಾಸಾಯನಿಕಗಳು, ರಾಸಾಯನಿಕಗಳ ನಡುವೆ ನಡೆಯುವ ಕ್ರಿಯೆಯನ್ನ ಏನಂತ ಕರಿತೀವಿ? ಸಂಪೂರ್ಣವಾಗಿ ಇದನ್ನ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ರಾಸಾಯನಿಕ ಕ್ರಿಯೆ, ರಾಸಾಯನಿಕ ಕ್ರಿಯೆ. ಯಾವ ರೀತಿಯ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ನಿತಿನ್ ಹೇಳ್ಬೇಕು ಹೇಳ? ರಾಸಾಯನಿಕಗಳ ನಡುವೆ ಉಂಟಾಗುವ ಕ್ರಿಯೆ, ರಾಸಾಯನಿಕಗಳ ನಡುವೆ ಉಂಟಾಗುವ ಕ್ರಿಯೆ, ಆ ಕ್ರಿಯೆಯನ್ನು ನಾವು ಎಂತ ಕರಿತೀವಿ? ಅದೊಂದೇ ಉದಾಹರಣೆ ಅಲ್ಲ, ಅದೊಂದೇ ಉದಾಹರಣೆ. ಮೆಗ್ನೀಷಿಯಂ ಆಯ್ತು, ಈಗ ಇಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣ ಆಯ್ತು. ತಾಮ್ರದ ಸಲ್ಫೇಟ್ ದ್ರಾವಣ, ಸೊ ಯಾವ ಬಣ್ಣ ಇದೆ ಅಂತ ನೋಡ್ತೀರಾ? ಓಕೆ, ಹಾ ನೀಲಿ ಬಣ್ಣದ್ದಿದೆ ಇಲ್ಲಿ, ನೀಲಿ ಬಣ್ಣ ಹೌದಲ್ಲ. ತಾಮ್ರದ ಸಲ್ಫೇಟ್ ದ್ರಾವಣ ಇದೆ, ಹರಳು, ತಾಮ್ರದ ಸಲ್ಫೇಟ್ ಬಣ್ಣ ಇದೆ. ಸೊ ಇದನ್ನ ನಾವು ನೀರು ಹಾಕಿದ್ರೆ ನೋಡಿದ್ರೆ ಮೈಲುತ್ತ ಅಂತ ಕರೀತಾರೆ ಇದನ್ನ, ಕನ್ನಡದಲ್ಲಿ ಅಂತ ಕರೀತಾರೆ ಮೈಲುತ್ತ, ಮರಿಬೇಡ. ಸೊ ನೋಡ್ರಿ, ರಾಸಾಯನಿಕ ಕ್ರಿಯೆ ಜರುತ್ತಾ ಇದೆ ಅಂದ್ರೆ ಏನಾದ್ರು ಬದಲಾವಣೆ ಇರಬೇಕು ಅಂತ ನಾವು ಹೇಳಿದ್ವಿ. ರಾಸಾಯನಿಕ ಕ್ರಿಯೆ ಅಂದಾಗ ಏನಾದ್ರು ಬದಲಾವಣೆ ಇರಬೇಕು ಅಂತ ನಾವು ಹೇಳಿದ್ವಿ. ಯಾವ ಯಾವ ಬದಲಾವಣೆ ಇರಬೇಕು ಅಂತ ಹೇಳಿದ್ವಿ? ಗಾತ್ರ ಅಥವಾ ಸ್ಥಿತಿನಲ್ಲಿ ಶಾಖದ. ಸೊ ನಾನು ಹಾಕ್ತೇನೆ, ಜಸ್ಟ್ ಅಬ್ಸರ್ವ್ ಮಾಡಿ. ಹಾಗೆ ಅಬ್ಸರ್ವ್ ಮಾಡಿ ಏನಾಗ್ತದೆ ನೋಡಿ, ಬಣ್ಣ ಚೇಂಜ್ ಆಗ್ತದೆ. ಏನಾಗ್ತದೆ? ಸೊ ಬಣ್ಣ ಚೇಂಜ್ ಆಗ್ತಾ ಇದೆಯಲ್ವಾ. ಸೊ ಹಾಗಾಗಿ ನಾವು ಹಾಕಿದ್ದು ನೀರಿಗೆ ಅದೇತಲ್ಲ, ಕ್ಲೀನಾಗಿ ಕಲಕಿದ್ರೆ ಬಣ್ಣ ಚೇಂಜ್ ಆಗ್ತದೆ. ಒಂದು ರಾಸಾಯನಿಕ ಅಂದಾಗ ಅದು ಲೋಹ ಆಗಿರ್ಬೋದು ಅಲೋಹ ಅದೇತಲ್ಲ. ಸೊ ಅವೆರಡರ ನಡುವೆ ರಾಸಾಯನಿಕ ಮಿಶ್ರಣ, ಆ ಮಿಶ್ರಣದಿಂದ ಬದಲಾವಣೆ ಹೊಂದಿದೆ ಅದಕ್ಕೆಲ್ಲ ಬದಲಾವಣೆ ಹೊಂದಿದಾಗ ಇಲ್ಲಿ ರಾಸಾಯನಿಕ ಕ್ರಿಯೆ ಜರುಗಿದೆ ಅನ್ನೋದು ನಮಗೆ ಮನ್ನೆ ಅರ್ಥಾಯ್ತಲ್ಲ. ಒಂದು ಇನ್ನೊಂದು ಕಥೆ ಹೇಳಬೇಕು ಅನ್ಸುತ್ತೆ, ಅದೇ ನೀವು ಕೇಳಿದ್ರೆ, ಒಬ್ಬ ಮಾಟಗಾರ ಇದ್ದ, ಅವನು ಹಾಂ ಶೂಮ್ ಅಂತ ಹಾಕ್ತಾ ಇದ್ದ, ಬೆಂಕಿ ಬರ್ತಾ ಇದ್ದ ಅಂತ. ಅವನು ಒಬ್ಬ ಹಳ್ಳಿ ಅಂತ ಗೊತ್ತಿಲ್ಲ, ಅವನೇನು ಮಾಡ್ತಾನೆ ಗೊತ್ತಿಲ್ಲ. ಅವನೇನು ಮಾಡ್ತಾನೆ, ಅಲ್ಯೂಮಿನಿಯಂ ಪುಡಿಯನ್ನು ತೆಗೆದುಕೊಳ್ತಾನೆ.
ಅಲ್ಯೂಮಿನಿಯಂ ಪುಡಿ. ಅಲ್ಯೂಮಿನಿಯಂ ಅನ್ನೋದು ಲೋಹ ಅಲ್ಲ, ಅದ್ರ ಪುಡಿ ಜಸ್ಟ್ ಮೆಗ್ನೀಷಿಯಂ ಇರುತ್ತೆ, ಪುಡಿ ತೆಗೆದುಕೊಳ್ತಾನೆ. ಮನೆಗೆ ಬರ್ತಾನೆ, ಪಾಠ ಮಾತ್ರ ಮಾಡಬೇಕು ಅಂತ ನೋಡ್ತಾ ಇರ್ತಾನೆ, ಒಂದು ಗಾಜಿನ ಪಾತ್ರೆ ಇರ್ತದೆ, ಆ ಪಾತ್ರೆ ಒಳಗಡೆ ಫ್ಲೋರಿನ್ ಅನಿಲ ತುಂಬಿರ್ತಾನೆ. ಯಾವಾಗಿಲ್ಲ ಫ್ಲೋರಿನ್ ಅನಿಲವನ್ನ ತುಂಬಿರ್ತಾನೆ. ಆ ಕ್ಲೋರಿನ್ ಅನಿಲವನ್ನ ತುಂಬಿದಾಗ ಅವನ್ ಏನ್ ಮಾಡ್ತಾನೆ ನೋಡ್ರಿ, ಈಗ ನಾನು ಇದ್ರಲ್ಲಿ ಬೆಂಕಿ ಬರ್ತೀನಿ ಹಾ ಮೀಮ್ ಅನ್ಕೊಂಡು ಆ ಬೂದಿ ಬಣ್ಣದಲ್ಲಿರ್ತಕ್ಕಂಥ ಅಲ್ಯೂಮಿನಿಯಂ ಪೌಡರ್ ಅನ್ನ ಆ ಕ್ಲೋರಿನ್ ಅನಿಲದ ಒಳಗಡೆ ಏನಿಲ್ಲ ಅಂತ ಅದನ್ನ ತಿಳ್ಕೊಳ್ತೀರ ಅವ್ರು ತಿಳ್ಕೊಳ್ಳಿ. ಆ ಅಲ್ಯೂಮಿನಿಯಂ ಅನ್ನು ಹಾಕಿದಾಗ ಏನಾಗ್ತದೆ, ಪುಡಿ ಏನಾಗ್ತಾಗ ಅಲ್ಯೂಮಿನಿಯಂ ಮತ್ತು ಕ್ಲೋರಿನ್ ರಾಸಾಯನಿಕವಾಗಿ ವರ್ತಿಸಿ ಪಳ 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 ಅಂತ ಬೆಂಕಿ ಹತ್ತಿರ ಸಣ್ಣ 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 ಮಿಡಲ್ ಮಿಡಲ್ ಅಂತ ಬೆಂಕಿ ಬರ್ತದೆ. ಅದೇ ಅವಾಗ ನಾವೇ ಅವಳೆ ಮಂತ್ರಗಾರ ಎಂತ ಕೆಲಸ ಮಾಡುವ ಈ ಬೆಂಕಿ ಬರ್ಸ್ತಾ ಇದ್ದೇನೆ ಗೊತ್ತಿದೆ. ಸೊ ಏನ್ ಮಾಡ್ತಾನೆ, ಅಲ್ಯೂಮಿನಿಯಂ ಅನ್ನ ಅಲ್ಯೂಮಿನಿಯಂನ ಕ್ಲೋರಿನ್ ಅನಿಲ, ಕ್ಲೋರಿನ್ ಅನಿಲ ನೀವೇ ಹೇಳ್ಬೇಕೀಗ, ಅಲ್ಯೂಮಿನಿಯಂ ಮತ್ತು ಕ್ಲೋರಿನ್ ವರ್ತಿಸಿದಾಗ ಏನ್ ಬರ್ತದೆ, ಅಲ್ಯೂಮಿನಿಯಂ ಕ್ಲೋರೈಡ್ ಬರ್ತದೆ. ಸೊ ಆ ಅಲ್ಯೂಮಿನಿಯಂ ಕ್ಲೋರೈಡ್ ಸೂತ್ರ ಹೇಳ್ತೀರಾ, ಕರೆಕ್ಟ್ ಆಗಿರ್ಬೇಕು ಸೂತ್ರ, ಕರೆಕ್ಟ್ ಆಗಿರ್ಬೇಕು ಅಲ್ಯೂಮಿನಿಯಂ ಕ್ಲೋರೈಡ್ ಸೂತ್ರ. ಅಯಾನುಗಳನ್ನ ನೋಡ್ಕೊಂಡು ಅಯಾನುಗಳಿಂದ ಅಲ್ಯೂಮಿನಿಯಂ ಸೂತ್ರ ಹೇಳ್ಬೇಕು. ಅಲ್ಯೂಮಿನಿಯಂ ಕ್ಲೋರೈಡ್ ಸೂತ್ರ ತ್ರೀ ಅಲ್ಯೂಮಿನಿಯಂ ಕ್ಲೋರೈಡ್. ಅಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡ್ ಆಗಿ ಈಗ ನೀವು ನೋಡಿದ್ರೆ ಹೇಗೆ ಪೌಡರ್ ಅಂತವ ಅದೇ ರೀತಿ ಪೌಡರ್ ಉಂಟಾಗುತ್ತೆ, ಅಲ್ಯೂಮಿನಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಇದು ಸಾಮಾನ್ಯವಾಗಿ ರಾಸಾಯನಿಕಗಳು ಮತ್ತು ರಾಸಾಯನಿಕಗಳ ನಡುವೆ ವ್ಯತ್ಯಾಸ ಹೇಗಿರುತ್ತೆ ಅನ್ನೋದನ್ನ ನಮಗೆ ಗೊತ್ತಿರೋದಿಲ್ಲ, ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ. ಅವರು ಮಾಟಗಾರರು ಏನ್ ಮಾಡ್ತಾರೋ ನಮ್ಗೆ ಟೋಪಿ ಹಾಕೋದು ನಮಗೆ ಗೊತ್ತಿರೋದಿಲ್ಲ. ಕೆಲವು ರಾಸಾಯನಿಕಗಳನ್ನ ಬಳಸಿ ಏನ್ ಮಾಡ್ತಾರೆ, ಬಣ್ಣವನ್ನ ಅಥವಾ ನಮ್ಮ ಗಮನವನ್ನ ಚೇಂಜ್ ಮಾಡಿ ಹೆಂಗ್ ಬೇಕಾಗಿ ಟೋಪಿ ಹಾಕೋದನ್ನ ನೋಡ್ತಾರೆ, ಅರ್ಥ ಆಯ್ತಾ? ಸೊ ಉದಾಹರಣೆ, ನಿಮ್ಗೆ ಇನ್ನೊಂದು ಆಶ್ಚರ್ಯ ಇರ್ಬೋದು, ಹಳ್ಳಿ ಕಡೆ ನಿಮ್ಮ ಚಿನ್ನದ ಸರವನ್ನ ತೊಳೆದು ಕೊಡ್ತೀವಿ ಕೊಡ್ರಿ ಅಂತ ಬರ್ತಾರೆ, ಅರ್ಥ ಆಯ್ತಲ್ಲ? ಅಲ್ಲಿ ಏನ್ ಮಾಡ್ತಾರೆ, ಯಾವ ಒಂದು ರಾಸಾಯನಿಕವನ್ನು ತಂದಿರ್ತಾರೆ, ನಿಮಗೆ ಗೊತ್ತಾಗೋದಿಲ್ಲ ಹೇ ಬರೀ ಇದು ನೀರು ಇರ್ಬೋದೇನೋ ಅಂತವ, ಅದು ಆಕ್ವರೇಜಿಯಾ ಅಂತ, ಆಕ್ವರೇಜಿಯಾ ಅಂತ ಒಂದು ರಾಸಾಯನಿಕ. ಆ ರಾಸಾಯನಿಕದ ಒಳಗಡೆ ಏನ್ ಮಾಡ್ತಾರೆ, ನಿಮ್ಮ ಚಿನ್ನದ ಸರವನ್ನು ಅದ್ದು ಬಿಡ್ತಾರೆ, ಅದು ದ್ರವ ರೂಪದಲ್ಲಿ ಇರ್ತದೆ, ಅದ್ದು ಬಿಡ್ತಾರೆ. ಅದ್ದಾಗ ಏನಾಗ್ತದೆ, ಸ್ವಲ್ಪ ಚಿನ್ನ ಏನಾಗ್ತದೆ ಆ ಆಕ್ವರೇಜಿಯಾದಲ್ಲಿ ರಾಜದ್ರವ ಅಂತ ಕರೀತಾರೆ ಅದರಲ್ಲಿ ಬಿಟ್ಕೊಳ್ಳುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದು ಆಮೇಲೆ ಅದನ್ನ ಶೇಖರಣೆ ಮಾಡಿ ಅದನ್ನ ಸಂಗ್ರಹಣೆ ಮಾಡಿ ಅದನ್ನ ಹೊರತುಕೊಳ್ತಾರೆ, ಅರ್ಥಾಯ್ತಲ್ಲ? ಸೊ ಹಾಗೆ ರಾಸಾಯನಿಕಗಳನ್ನ ಬಳಸಿ ನಮಗೆ ಸಾಮಾನ್ಯ ಜನರಿಗೆ ಗೊತ್ತಿಲ್ಲದ ಹಾಗೆ ಏನ್ ಮಾಡ್ತಾರೆ, ಟೋಪಿ ಹಾಕ್ತಾರೆ. ಹಾಗಾಗಿ ರಾಸಾಯನಿಕಗಳ ಬಗ್ಗೆ ನಮಗೆ ಬಹಳ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ. ನಾವು ತಿಳ್ಕೊಳ್ಳಬೇಕು, ನಾವು ತಿಳ್ಕೊಳ್ಳಬೇಕು. ಒಂದು ಸೋಪನ್ನ ತಯಾರು ಮಾಡಿದ್ರೆ ಸೋಪನ್ನ ಯಾವಾಗ ಮಾಡಿರ್ತಾರೆ, ಅರ್ಥಾಯ್ತಲ್ಲ? ಒಂದು ಈ ಆಯಿಲ್ ಅನ್ನ ಮಾಡಿದ್ರೆ ತಲೆಗಾಕುವ ಆಯಿಲ್ ಅನ್ನ ಯಾವ್ದನ್ನ ಮಾಡಿರ್ತಾರೆ, ಅಡುಗೆ ಮಾಡುವ ಆಯಿಲ್ ಅನ್ನ ಯಾವ್ದನ್ನ ಮಾಡಿರ್ತಾರೆ, ಅವೆಲ್ಲವೂ ರಾಸಾಯನಿಕಗಳೇ, ಎಣ್ಣೆಗಳೆಲ್ಲವೂ ರಾಸಾಯನಿಕಗಳೇ, ಅದೇ ನೀರು ಕೂಡ ಒಂದು ರಾಸಾಯನಿಕ. ನೀರಿನ ಬಗ್ಗೆ ಯಾರು ತಿಳ್ಕೊಬೇಕು ಅಂದ್ರೆ ಅದು ಎಂತ ನೀರು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗ್ತದೆ, ಹೌದಲ್ಲ? ಸೊ ಹಾಗಾಗಿ ಸಾಮಾನ್ಯವಾಗಿ ನಮ್ಮ ನಿತ್ಯ ಜೀವನದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕವ ಯಾವ ರಾಸಾಯನಿಕವನ್ನು ನೋಡದೆ ಇದ್ರೆ ನೀರಿನಂತೂ ನೋಡಿ, ನೀರಿನ ಸೂತ್ರ ಏನ್ ಗೊತ್ತಾ, H2O. ನೀರಿನ ಸೂತ್ರ H2O ನೋಡಿ, ಮಿಶ್ರಣ, ಮಿಶ್ರಣ ಯಾವ ಮಿಶ್ರಣ, ಜಲಜನಕ ಮತ್ತು ಆಮ್ಲಜನಕದ ಮಿಶ್ರಣ, ಆಮ್ಲಜನಕದ ಮಿಶ್ರಣ. ಅದಕ್ಕೋಸ್ಕರ ಏನಾದ್ರೆ ನೀರನ್ನ ಯಾಕೆ ಕುಡಿಬೇಕು, ಮೊದಲನೇ ನೀರಿನ ಬಗ್ಗೆ ಯಾಕೆ ತಿಳ್ಕೋಬೇಕು, ನೀರನ್ನು ಯಾಕೆ ಕುಡಿಬೇಕು, ಯಾರಿಗೆ ನೀರಿನ ಬಗ್ಗೆ ಯಾಕೆ ಹೇಳ್ಬೇಕು ಅಥವಾ ನೀರನ್ನು, ಅದೊಂದು ನೀರು ಕೂಡ ಒಂದು ರಾಸಾಯನಿಕ, ನೀರಿನ ಸೂತ್ರ ಎಷ್ಟು ನೀರಿನ ಬಗ್ಗೆ ಯಾಕೆ ಅಧ್ಯಯನ ಏನಕ್ಕೆ ಅದನ್ನ ಹೇಳ ಅವಶ್ಯಕ ಅಂತ ಹೇಳ್ತಾ ಇದ್ದೀವಿ, ಯಾವ್ದಕ್ಕೆ ಅವಶ್ಯಕ, ನೀರನ್ನ ಕುಡಿಬೇಕು, ನೀರನ್ನ ಯಾಕೆ ಕುಡಿಬೇಕು ಮತ್ತೆ ಪ್ರಶ್ನೆ, ಆರೋಗ್ಯ ಕಾಪಾಡ್ಕೊಳ್ಬೇಕು ಅಂದ್ರೆ ನೀರಿನ ಪ್ರಾಮುಖ್ಯತೆ ಏನು ನಮ್ಮ ದೇಹದಲ್ಲಿ, ನೀರು ತಂಪು ಮಾಡೋದು ಅಷ್ಟೇ ಅದ್ರ ಕೆಲಸ, ಆಮೇಲೆ ಡೈಜೆಷನ್, ಆಹಾರ ಜೀರ್ಣ
ಜೀರ್ಣಕ್ರಿಯೆ ಎಲ್ಲೆಲ್ಲಿ ನಡೆಯುತ್ತೆ? ನಮ್ಮ ದೇಹದಲ್ಲಿ ಒಂದು ಜಠರದಲ್ಲಿ ನಡೆಯುತ್ತೆ, ಆಮೇಲೆ ಒಂದು ಅಶುಭ ಸಣ್ಣ ಭಾಗದಲ್ಲಿ ನಡೆಯುತ್ತೆ. ನಮ್ಮ ದೇಹದ ಮೂರು ಪ್ರಮುಖ ಭಾಗಗಳಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ, ಜಠರ, ಸಣ್ಣ ಕರುಳು ಮತ್ತು ದೊಡ್ಡ ಕರುಳು. ಈ ಮೂರು ಭಾಗಗಳಲ್ಲಿ ಜೀರ್ಣಕ್ರಿಯೆ ಆಗುತ್ತೆ ಅಂದ್ರೆ ಆಹಾರ ನೀರಿನೊಂದಿಗೆ ಸೇರ್ಕೊಳ್ತದೆ. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿರತಕ್ಕಂತಹ ಜೀರ್ಣಾಂಗದಲ್ಲಿರ್ತಕ್ಕಂತಹ ರಾಸಾಯನಿಕ ರಾಸಾಯನಿಕ ಇದೆ, ಆಗ ಜಠರದಲ್ಲಿ ಜಠರ ರಸ ಇದೆ, ಕರುವಿನಲ್ಲಿ ಕರುವಿನ ರಸ ಇರ್ತದೆ. ಆ ಒಂದು ಇದರಲ್ಲಿ ಏನಾಗ್ತದೆ, ನೀರಿನೊಂದಿಗೆ ಮಿಶ್ರಣ ಆಗಿ ಚೀಣಾಗಿ ಜೀರ್ಣ ಆಗಿ ಪೋಷಕಾಂಶಗಳು ಹೀರ್ಕೋಬೇಕು. ಆ ಪೋಷಕಾಂಶಗಳು ಹೀರ್ಕೊಳ್ಳೋ ಮಟ್ಟದಲ್ಲಿ ಇರಬೇಕು. ಅದರಲ್ಲಿ ನೀರಿನ ಪಾತ್ರ ನೀರಿನ ಬಗ್ಗೆ ಕೇಳಿದ್ರು, ಉಪ್ಪಿನ ಬಗ್ಗೆ ಯಾಕೆ ತಿಳ್ಕೊಬೇಕು ನಾವು? ಉಪ್ಪಿನ ಬಗ್ಗೆ ಯಾಕೆ ತಿಳ್ಕೊಬೇಕು? ಮನೆಯಲ್ಲಿ ಉಪ್ಪಿಟ್ಟು ರೆಡಿ ಕಾಡ್ತೀರಿ, ಉಪ್ಪು ತಿನ್ಕೊಳ್ತೀರಾ, ಒಂದು ಬಿಡಲ್ಲಿ ಹಾಕ್ಬಿಟ್ಟಿರ್ತೀರಿ, ಯಾಕೆ ತಿಳ್ಕೊಬೇಕು? ರುಚಿ. ಎಷ್ಟು ಉಪ್ಪನ್ನ ಹಾಕಿದ್ರೆ ಯಾವ ರುಚಿ ಬರ್ತದೆ? ಜಾಸ್ತಿ ಆಗ್ತದೆ ಏನಾಗ್ತದೆ, ಕಡಿಮೆ ಆಗ್ತದೆ ಏನಾಗ್ತದೆ, ಉಪ್ಪನ್ನ ಜಾಸ್ತಿ ತಿಂದ್ರೆ ಏನಾಗ್ತದೆ, ಇದ್ರ ಏನಾಗ್ತದೆ, ಉಪ್ಪನ್ನ ಜಾಸ್ತಿ. ಹೌದಲ್ಲ, ಉಪ್ಪಿನ ಬಗ್ಗೆ ಯಾಕೆ ತಿಳ್ಕೋಬೇಕಂದ್ರೆ ಉಪ್ಪಿನ ಬಗ್ಗೆ ತಿಳ್ಕೋಬೇಕು, ಬಹಳ ಅವಶ್ಯಕತೆ ಇದೆ. ರುಚಿಗೋಸ್ಕರ ಉಪ್ಪು ಬೇಕು, ಹಂಗಂತ ರುಚಿಯಾಗಿದೆ ಅಂತ ಉಪ್ಪನ್ನೇ ಜಾಸ್ತಿ ತಿಂದ್ಕೊಳ್ತಾ ಹೋಗ್ಬಿಟ್ರೆ ಮನುಷ್ಯನಲ್ಲಿ ಏನು ಬೆಲೆಗೆ ಬಿಪಿ ಜಾಸ್ತಿ ಆಗುತ್ತೆ. ಆ ಒಂದು ಕಾರಣಕ್ಕೆ ಎಷ್ಟು ಉಪ್ಪನ್ನ ಬಳಸ್ಬೇಕು ನಾವು ಮನೆಯಲ್ಲಿ ಅಡುಗೆಗೆ ಬಳಸ್ಬೇಕು, ಆ ಉಪ್ಪಿನ ಪ್ರಾಮುಖ್ಯತೆ ಏನು, ರಾಸಾಯನಿಕ ಉಪ್ಪಿನ ಪ್ರಾಮುಖ್ಯತೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಉಪ್ಪನ್ನ ಅಧ್ಯಯನ ಮಾಡಬೇಕು. ಉಪ್ಪಲ್ಲೇನು, ನೀರಲ್ಲೇನು, ಉಪ್ಪಿನಲ್ಲಿರುವ ರಾಸಾಯನಿಕಗಳು ಯಾವ್ಯಾವು, ಉಪ್ಪಿನಲ್ಲಿ ಯಾವ್ಯಾವ ರಾಸಾಯನಿಕ ಇದೆ ಅಂತ ಹೇಳ್ತೀರಾ? ಒಂದು ಉಪ್ಪಿನಲ್ಲಿರುವ ರಾಸಾಯನಿಕ ಸೋಡಿಯಂ ಯಾವ ಗುಂಪಿಗೆ ಬರ್ತದೆ ರಾಸಾಯನಿಕಗಳಲ್ಲಿ? ಸೋಡಿಯಂ ಯಾವ ಗುಂಪಿಗೆ ಬರ್ತದೆ? ಕ್ಲೋರಿನ್ ಯಾವ ಗುಂಪಿಗೆ ಬರ್ತದೆ? ಒಂದು ಲೋಹ ಇನ್ನೊಂದು ಅಲೋಹ, ಒಂದು ಲೋಹ ಇನ್ನೊಂದು ಅಲೋಹ, ಒಂದು ಲೋಹ ಇನ್ನೊಂದು ಅಲೋಹ, NaCl, NaCl. ಒಂದು ಲೋಹ ಇದೆ, ಇನ್ನೊಂದು ಅಲೋಹ, ಕ್ಲೋರಿನ್. ಕ್ಲೋರಿನ್ ಸಂಕೇತ Cl, ಕ್ಲೋರಿನ್. ಕ್ಲೋರಿನ್ ಸಂಕೇತ Cl. ಅವೆರಡು ಸೇರ್ಕೊಂಡು ಸಂಯುಕ್ತ ಆಗಿದೆ ಅಂತ ಹೇಳ. ಸೊ ಪ್ರತಿಯೊಂದು ರಾಸಾಯನಿಕಗಳ ಬಗ್ಗೆ ಅಧ್ಯಯನ ಮಾಡುವುದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ಲ್ಯಾಬೊರೇಟರಿನಲ್ಲಿ ಕೆಲವು ರಾಸಾಯನಿಕಗಳನ್ನ ಕೊಟ್ಟಿದ್ದಾರೆ. ನೋಡೋದಕ್ಕೆ ಕೆಲವು ರಾಸಾಯನಿಕಗಳು ಒಂದೇ ರೀತಿ ಇರ್ತದೆ, ಆದರೆ ರಾಸಾಯನಿಕ ಕ್ರಿಯೆ ಜರುಗಿದಾಗ ಮಾತ್ರ ಅವುಗಳ ಒಂದು ವ್ಯತ್ಯಾಸವನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ. ಸೊ ರಾಸಾಯನಿಕ ಬಗ್ಗೆ ತಿಳ್ಕೊಬೇಕಂದಾಗ ಲೋಹ ಮತ್ತು ಅಲೋಹಗಳು ಮತ್ತು ಮಿಶ್ರಣ ಇದ್ರ ಬಗ್ಗೆ ತಿಳ್ಕೊಬೇಕು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಯಾವುದು ರಾಸಾಯನಿಕಗಳ ಬಗ್ಗೆ. ಲೋಹ ಮತ್ತು ಅಲೋಹಗಳು ಸಂಯೋಗ ಆಗ್ತದೆ, ಸಂಯೋಗ ಆಗೋದನ್ನ ನಾವೇನಂತ ಕರಿತೀವಿ? ಮಿಶ್ರಣ. ಇನ್ನೊಂದು ಪದ ಮಿಶ್ರಣ ಆಗೋದ್ರೆ ಇನ್ನೊಂದು ಪದ, ಮಿಶ್ರಣಗಳು ಅನ್ನೋದಕ್ಕೆ ಇನ್ನೊಂದು ಪದ. ಅವೆರಡು ಸಂಯೋಗ ಆಗಿ ಉಂಟಾಗತಕ್ಕಂತಹ ಎಂತಹ ಸಂಯುಕ್ತಗಳು ಅದು? ರಾಸಾಯನಿಕ ಸಂಯುಕ್ತಗಳು ಅಂತ ಕರಿತೇವೆ. ಹಾಗಾದ್ರೆ ನಿಮ್ಮ ಲೆವೆಲ್ ಸಾಮಾನ್ಯವಾಗಿ ರಾಸಾಯನಿಕ ಸಂಯುಕ್ತಗಳು ಎಷ್ಟು ವಿಧಗಳಿವೆ? ಈಗ ಒಂದು ಉದಾಹರಣೆ ನೋಡಿದ್ರೆ ಸೋಡಿಯಂ ಕ್ಲೋರೈಡ್ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ನೋಡಿದ್ದೇನೆ. ಹೇಗೆ ಉಂಟಾಗ್ತದೆ ಸರ್? ಅದೇ ಸರ್ ನೀವು ಹೇಳಿದ್ರೆ NaPlus ಜೊತೆಗೆ Cl ಮೈನಸ್ ಎರಡು ಸೇರ್ಕೊಂಡು NaCl ಆಗಿದೆ ಅಂತ ಹೇಳಿದ್ರು. NaCl ಇದೆಂತ ಸಂಯುಕ್ತ ಮೊದಲನೇ. ಅದೇ ರೀತಿ ನೀರು H2O ನೀರಾಗುತ್ತದೆ. ಹಾಗಾದ್ರೆ ನೀರ್ ಎಂತ ಸಂಯುಕ್ತ, ಇದು ಎಂತ ಸಂಯುಕ್ತ, ಎರಡು ತರ ಸಂಯುಕ್ತಗಳು. ಇವನ್ನೇನ್ ಕರೀತೀರಪ್ಪ? NaPlus ಅನ್ನೋದಕ್ಕೆ ಏನಂತ ಕರಿತೀರಾ? ಲೋಹ ಅಲ್ಲ, ಇದು ಸೋಡಿಯಂಗೆ ಧನ ಅಂಶ ಬಂದಿದೆ, ಹಾಗಾಗಿ ಇದಕ್ಕೇನಂತ ಕರಿತೀರಾ? ಧನಾತ್ಮಕ ಅಯಾನು. ಇದು ಇಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುತ್ತೆ, ಸಹಕಾರದೊಂದಿಗೆ ಉಂಟಾಗುತ್ತೆ.
ಸಹ ವೇಲೆನ್ಸಿ ಸಂಯುಕ್ತ. ಎರಡನೇ ರಾಸಾಯನಿಕ ಸಂಯುಕ್ತಗಳಲ್ಲಿ ಎರಡನೇದು ಸಹ ವೇಲೆನ್ಸಿ ಸಂಯುಕ್ತ, ಸಹ ವೇಲೆನ್ಸಿ ಸಂಯುಕ್ತ, ಸಹ ವೇಲೆನ್ಸಿ ಸಂಯುಕ್ತ. ಸೊ ಹೀಗೆ ಮೂಲತತ್ವವಾಗಿ ನಾವು ರಾಸಾಯನಿಕ ಸಂಯುಕ್ತಗಳನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿ. ರಾಸಾಯನಿಕಗಳು ಅಂದ್ರೆ ಏನೇಳಿ? ಮಿಶ್ರಣ ಪ್ರಶ್ನೆ ಅಲ್ಲ, ಲೋಹಗಳು ಅಲೋಹಗಳು ಮತ್ತು ಅವುಗಳ ಮಿಶ್ರಣ ಅಷ್ಟೇ. ಲೋಹಗಳು ಅಲೋಹಗಳು ಮತ್ತು ಅವುಗಳ ಮಿಶ್ರಣಗಳನ್ನ ರಾಸಾಯನಿಕಗಳೆಂದು ಕರೆಯುತ್ತೇವೆ. ರಾಸಾಯನಿಕ ಭಾಗ ಮಾಡಿದ್ರೆ ಎಷ್ಟರ ಭಾಗ ಮಾಡ್ತೀರಾ? ಎರಡರ ಭಾಗ ಮಾಡ್ತೀವಿ. ಯಾವ್ದು ಅಲೋಹ? ರಾಸಾಯನಿಕಗಳನ್ನು ವಿಭಾಗ ಮಾಡಿದ್ರೆ ಮೂಲತಃವಾಗಿ ಎರಡು ಭಾಗ ಮಾಡ್ತೀವಿ, ಒಂದು ಲೋಹಗಳು ಇನ್ನೊಂದು ಅಲೋಹ. ಸಾಮಾನ್ಯ ಲೋಹಗಳು ಅಂತ ಬರ್ತದೆ, ಅದು ಬೇಡ. ಲೋಹ ಮತ್ತು ಅಲೋಹಗಳು ಲೋಹ ಮತ್ತು ಅಲೋಹಗಳ ನಡುವೆ ನಡುವೆ ಕ್ರಿಯೆ ನಡೆಯಿತು. ಆ ಕ್ರಿಯೆ ಏನೇ ಅಂತ ಕೇಳ್ತೀರಾ? ಹಾಗಾದ್ರೆ ನೀವು ಯಾರು ರಾಸಾಯನಿಕ ಕ್ರಿಯೆ ಇದೆ ಅಂತ ಹೇಳ? ರಾಸಾಯನಿಕಗಳ ನಡುವೆ ಜರುಗುವ ಆಗುವ ಉಂಟಾಗುವ ಕ್ರಿಯೆಯನ್ನ ರಾಸಾಯನಿಕ ಕ್ರಿಯೆ. ಬಾಕಿಲ್ಲ ವೆರಿ ಸಿಂಪಲ್, ಒಬ್ಬ ಕ್ರಿಯೆಗಳು ಬೇರೆ ಯಾವ ಕ್ರಿಯೆ ನೀವು ಒಂದೇ ಸರ ರಾಸಾಯನಿಕ ಕ್ರಿಯೆಗಳಲ್ಲ, ರಾಸಾಯನಿಕ ಕ್ರಿಯೆ ಅಂತ ಏನಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಲೋಹಗಳು ಮತ್ತು ಅಲೋಹಗಳು ಅಂತ ಎರಡು ರಾಸಾಯನಿಕಗಳು, ಅವೆರಡು ರಾಸಾಯನಿಕಗಳ ನಡುವೆ ರಾಸಾಯನಿಕಗಳ ನಡುವೆ ಅಥವಾ ರಾಸಾಯನಿಕಗಳಲ್ಲಿ ಉಂಟಾಗುವ ಕ್ರಿಯೆ ಏನೇನು ಅಂತ ಕರಿತೀವಿ? ರಾಸಾಯನಿಕ ಕ್ರಿಯೆ. ನೀವು ಗಮನಿಸಿದ್ರಿ, ಗಮನಿಸಿದ್ರಿ, ಏನ್ ಗಮನಿಸಿದ್ರಿ? ಮೆಗ್ನೀಷಿಯಂ ಆಮ್ಲಜನಕದೊಂದಿಗೆ ಉಳಿದಾಗ ಏನ್ ಕೊಡ್ತು? ಬೂದಿ. ಅದರ ರಾಸಾಯನಿಕ ಹೆಸರೇನು? ಮಂತ್ರವಾದಿ ಮಾಡ್ದ, ಮಂತ್ರವಾದಿ ಏನ್ ಮಾಡ್ದ? ಅಲ್ಯೂಮಿನಿಯಂ ಪೌಡರ್ ಅನ್ನ ಏನ್ ಮಾಡ್ದಾಕ್ತ, ಅವಾಗೆಲ್ಲ ಮೆಣ 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 ಅಂತ ಬೆಂಕಿ ಹಾಕೊಂಡ್ಬಿಡ್ತು. ಹಾಗಾದ್ರೆ ಅಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಏನು ಉಂಟಾಯಿತು? ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಕ್ಲೋರೈಡ್ ಉಂಟಾಯ್ತು. ಅರ್ಥ ಆಯ್ತಲ್ಲ? ಸೊ ಆ ರಾಸಾಯನಿಕಗಳ ನಡುವೆ ಉಂಟಾಗುವ ರಾಸಾಯನಿಕ ಒಂದು ಕ್ರಿಯೆಯನ್ನ ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತೇವೆ. ರಾಸಾಯನಿಕ ಕ್ರಿಯೆಗಳು ಜರುಗಿದಾಗ ಉಂಟಾಗುವ ಸಂಯುಕ್ತಗಳೇನಿದೆ, ಆ ಸಂಯುಕ್ತಗಳಲ್ಲಿ ಎರಡು ರೀತಿ ಸಂಯುಕ್ತಗಳು ಉಂಟಾಗುತ್ತದೆ. ರಾಸಾಯನಿಕ ಕ್ರಿಯೆ ಜರುಗುವಾಗ ಉಂಟಾಗುವ ಸಂಯುಕ್ತಗಳಲ್ಲಿ ಎರಡು ರೀತಿ ಸಂಯುಕ್ತಗಳಂದ್ರೆ ಏನು ಅಂತಂದ್ರೆ ರಾಸಾಯನಿಕಗಳ ಮಿಶ್ರಣ ಸಂಯುಕ್ತ. ಅಂತಹ ಸಂಯುಕ್ತಗಳಲ್ಲಿ ರಾಸಾಯನಿಕ ಸಂಯುಕ್ತ ಎರಡು ಇದೆ. ಯಾವ್ದು ಅಂತ ಹೇಳ್ತೀರಾ? ಅಯಾನಿಕ ಸಂಯುಕ್ತ ಮತ್ತು ಅಯಾನಿಕ ಸಂಯುಕ್ತ ಮತ್ತು ಅಯಾನಿಕ ಸಂಯುಕ್ತಗಳು ಅಂದ್ರೆ ಯಾರು ಹೇಳಿ? ಲೋಹ ಮತ್ತು ಅಲೋಹಗಳಲ್ಲ, ಸಾಮಾನ್ಯವಾಗಿ ಸಹವೇಲೆನ್ಸಿ ಸಂಯುಕ್ತಗಳು ಎಲ್ಲವೂ ಅಲೋಹಗಳೇ. ಎಲೆಕ್ಟ್ರಾನ್ಗಳ ಹಂಚಿಕೆ ಅಥವಾ ಎಲೆಕ್ಟ್ರಾನ್ಗಳ ಸಹಕಾರ
ಎಲೆಕ್ಟ್ರಾನ್ಗಳ ಸಹಕಾರ, ಇಲೆಕ್ಟ್ರಾನ್ಗಳ ಎಲೆಕ್ಟ್ರಾನ್ಗಳ ಸಹಾಯ ಅಥವಾ ಸಹಕಾರ, ಎಲೆಕ್ಟ್ರಾನ್ಗಳ ಸಹಕಾರ.